ಹೌದಾ? ಪರಶುರಾಮರು ಧ್ಯಾನ ಕುಂತಿದ್ರಲ್ಲ ಜಾಗ ಅದು. ಕೊಡಲಿನ ಕತ್ತಿನ ಸರ್? ಕತ್ತಿನ ಕೊಡ್ಲಿ ಕೊಡ್ಲಿ ಅಲ್ವಾ? ರಾಮೇಶ್ವರ ದೇವಸ್ಥಾನ ರಕ್ತದ ಕಲೆ ಹೋದಂತ ಜಾಗ ಇದು. ಎಳ್ಳಷ್ಟು ರಕ್ತ ಅಂತ ನೆಕ್ಸ್ಟ್ ರಾಮೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ರಾಮೇಶ್ವರ ಟೆಂಪಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಜಮದಗ್ನಿ ಅನ್ನೋ ಋಷಿ ತನ್ನ ಪತ್ನಿಗೆ ಒಂದು ಕೆಲಸವನ್ನು ಒಪ್ಪಿಸಿರ್ತಾನೆ. ಸೊ ಆ ಒಂದು ಕೆಲಸದಲ್ಲಿ ತನ್ನ ಪತ್ನಿ ಒಂದು ತಪ್ಪನ್ನು ಮಾಡಿರ್ತಾಳೆ. ಸೊ ಆ ಜಮದಗ್ನಿ ಋಷಿಗಳು ಆ ಒಂದು ತಪ್ಪನ್ನು ಮನ್ನಿಸದೆ ತನ್ನ ಮಕ್ಕಳು ಯಾರಿರ್ತಾರೆ ಅವ್ರಿಗೆಲ್ಲ ಒಂದು ಆಜ್ಞೆನ ಹೊರಡಿಸ್ತಾರೆ, ನಿಮ್ಮ ತಾಯಿಯನ್ನು ನೀವೇ ಸಾಯಿಸ್ಬೇಕು ಅಂತ ಒಂದು ಆಜ್ಞೆ ಮಾಡ್ತಾರೆ. ಮಾತೃಹತ್ಯೆ ಮಹಾಪಾಪ ಅಲ್ವಾ? ಸೊ ಯಾರು ತಾನೇ ತನ್ನ ತಾಯಿನ ಏನು ಸಾಯಿಸೋಕೆ ಇಷ್ಟಪಡ್ತಾರೆ? ಮಾತೃಹತ್ಯೆ ಮಹಾಪಾಪ ಅಂದ್ಬಿಟ್ಟು ಅವರು ಅದಕ್ಕೆ ಒಪ್ಪಲ್ಲ. ಆವಾಗ ಜಮದಗ್ನಿ ಏನು ಮಾಡ್ತಾರೆ, ಅವ್ರಿಗೆ ಶಾಪವನ್ನು ಕೊಡ್ತಾರೆ. ಬಟ್ ಪರಶುರಾಮ್ರು ಏನಿರ್ತಾರೆ, ಜಮದಗ್ನಿ ಅವರ ಪುತ್ರ ಪರಶುರಾಮ್ರು ಏನು ಮಾಡ್ತಾರೆ, ಅವರ ತಂದೆ ಆಜ್ಞೆಯಂತೆ ಅವರ ತಾಯಿಯ ಒಂದು ಶಿರವನ್ನು ಒಂದು ಕೊಡ್ಲಿಲಿ ಕತ್ತರಿಸ್ತಾರೆ, ಶಿರಚ್ಛೇದನ ಮಾಡ್ತಾರೆ. ಸೊ ಇದರಿಂದ ಜಮದಗ್ನಿ ತನ್ನ ಪುತ್ರ ಪರಶುರಾಮರಿಗೆ ಕರೆದ್ಬಿಟ್ಟು ನಿನಗೇನು ಬೇಕು ವರ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಪರಶುರಾಮರು ತನ್ನ ತಾಯಿಯನ್ನು ವಾಪಸ್ ಕರ್ಕೊಬೇಕು, ಮತ್ತು ಅವರ ಸಹೋದರರಿಗೆ ಹಾಕಿದ್ದ ಶಾಪ ಏನಿತ್ತು ಅದನ್ನು ವಿಮುಕ್ತಿಗೊಳಿಸ್ಬೇಕು ಅಂತ ಕೇಳ್ಕೊತಾರೆ. ಅದಾದ ನಂತರ ಪರಶುರಾಮರು ಅವರ ಒಂದು ಕೊಡಲಿಯಿಂದ ಏನು ತನ್ನ ತಾಯಿಯ ಶಿರಚ್ಛೇದನ ಮಾಡಿದ್ರಲ್ಲ, ಸೊ ಆ ಒಂದು ಕೊಡಲಿನ ತೊಳೆಯೋಕೆ ಅಂತ ಹೋಗ್ತಾರೆ. ಯಾವುದೇ ನೀರಿನಲ್ಲಿ ತೊಳೆದ್ರೂ ಆ ಒಂದು ಕೊಡಲಿಲಿ ಒಂಚೂರು ಎಳ್ಳಿನಷ್ಟು ರಕ್ತ ಕೊಡಲಿಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಎಲ್ಲಿ ಯಾವ ನದಿಲಿ ಹೋಗಿ ತೊಳೆದ್ರೂ ಆ ಒಂದು ರಕ್ತದ ಕಲೆ ಕೊಡಲಿ ಮೇಲೆ ಎಳ್ಳಿನಷ್ಟು ರಕ್ತದ ಕಲೆ ಹೋಗೋದೇ ಇಲ್ಲ. ಸೊ ಅವ್ರಿಗೆ ಮಾತೃಹತ್ಯಾ ದೋಷ ಬಂದ್ಬಿಡುತ್ತೆ ಪರಶುರಾಮರಿಗೆ. ಇದನ್ನು ಪರಿಹಾರ ಕಂಡುಕೊಳ್ಳೋಕ್ಕೆ ಅವರು ತೀರ್ಥಹಳ್ಳಿಲಿ ತುಂಗಾ ನದಿ ದಡದಲ್ಲಿ ಧ್ಯಾನವನ್ನು ಮಾಡ್ತಾಯಿರ್ತಾರೆ. ಸೊ ಧ್ಯಾನವನ್ನು ಮಾಡ್ತಾ ಇರೋ ಸಮಯದಲ್ಲಿ ಅವರ ಕೊಡಲಿನ ಕೆಳಗಡೆ ಇಟ್ಟು ಏನೋ ಧ್ಯಾನ ಮಾಡ್ತಾಯಿರ್ತಾರೆ. ಸೊ ಧ್ಯಾನ ಮಾಡೋ ಟೈಮಲ್ಲಿ ಆ ಕೊಡಲಿ ಬಂದುಬಿಟ್ಟು ಒಂದು ಕುಂಡದಲ್ಲಿ ಬಿದ್ದೋಗ್ಬಿಡುತ್ತೆ, ನೀರಿನ ಕುಂಡದಲ್ಲಿ ಬಿದ್ದೋಗ್ಬಿಡುತ್ತೆ. ಸೊ ಆ ನೀರಿನ ಕುಂಡದಲ್ಲಿ ಬಿದ್ದ ಕೊಡಲಿನ ಪರಶುರಾಮರು ಎತ್ತಿ ನೋಡಿದಾಗ, ಅಲ್ಲಿಂದ ತೆಗೆದು ನೋಡಿದಾಗ, ಏನು ಎಳ್ಳಿನಷ್ಟು ಕಲೆ ಇತ್ತಲ್ಲ ರಕ್ತದ ಕಲೆ, ಅದು ಅಳಿಸೋಗ್ಬಿಟ್ಟಿರುತ್ತಂತೆ. ಸೊ ಆವಾಗಿನಿಂದ ಅವ್ರಿಗೆ ಮಾತೃಹತ್ಯ ದೋಷ ಹೊರಟೋಗುತ್ತೆ. ಸೊ ಅದರಿಂದ ಏನು ಕೊಡಲಿ ಬಿದ್ದ ಜಾಗನ ಪರಶುರಾಮರ ಹೊಂಡ ಅಂತ ಕರೀತಾರೆ. ಮತ್ತು ಅವರು ಧ್ಯಾನ ಮಾಡಿದ ಸ್ಥಳ ಕೂಡ ಅಲ್ಲಿ ಒಂದು ಮಂಟಪವನ್ನು ಕಟ್ಟಿದ್ದಾರೆ ಅವ್ರು ಧ್ಯಾನ ಮಾಡ್ತಿದ್ದಂಥ ಸ್ಥಳನ. ಸೊ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ, ನಿಮ್ಮಿಂದ ನಿಮ್ಮ ತಾಯಿಗೆ ತಿಳಿದೋ ತಿಳಿದೇನೋ ತೊಂದರೆ ಆಗಿದ್ದರೆ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ, ಆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಏನು ನಿಮ್ಮ ಒಂದು ಮಾತೃ ದೋಷ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ಅಂತ ಇಲ್ಲಿ ತುಂಬ ಪ್ರಸಿದ್ಧಿ ಇದು. ಇವಾಗ ಆ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ರಾಮೇಶ್ವರ ದೇವಸ್ಥಾನ, ನಿಯರ್ ಬೈ ತೀರ್ಥಹಳ್ಳಿ. ಜಯ ಚಾಮರಾಜೇಂದ್ರ ಸೇತುವೆ ಇದು. ಅಪ್ಪಿ, ದೇವಸ್ಥಾನ ಯಾವ ಕಡೆ? ರಾಮೇಶ್ವರ ಇದೇನಾ? ಗಾಡಿ ಇಲ್ಲೇ ಪಾರ್ಕಿಂಗಾ? ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬೋದಾ? ಹೋಗ್ಬೋದಾ ಮೇಲೆ? ಹಿಂಗೆ ಹೋಗ್ಬೋದಾ? ಇನ್ನೂ ಮೇಲಿದ್ಯಾ? ಸರಿ 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 ಸರಿ, ಎಲ್ಲಿ ಬಿಡಲಿ? ಇಲ್ಲಿ ಇಲ್ಲೇ ಬಿಡಲಾ? ಸೊ ಇದೆ ರಾಮೇಶ್ವರ ದೇವಸ್ಥಾನ, ತೀರ್ಥಹಳ್ಳಿ. ಕ್ಲೋಸ್ ಇದೆ. ಹಿಂಗೆ ಇಳ್ದು ಹೋಗ್ಬೋದಾ? ನದಿ ಹತ್ರ ಹೋಗ್ತೀವಾ? ನದಿ ಹತ್ರ ಹೋಗ್ತೀವಿ.
ಹಿಂಗೆ ಹೋಗ್ಬೋದ? ಇಲ್ಲ ಇಲ್ಲ. ಹೌದಾ? ಹೌದಾ? ಇಳಿಯಕ್ಕೆ ಹೋಗಲ್ಲ. ಹ್ಮ್. ಸೊ ನಾನು ಆ ಸೇತುವೆ ಮೂಲಕ ಬಂದಿದ್ದು. ಅಲ್ಲಿಂದ ಬಂದು ಇಲ್ಲಿ ಲೆಫ್ಟಲ್ಲಿ ದೇವಸ್ಥಾನ ಇದೆ. ಸೊ ದೇವಸ್ಥಾನದಿಂದ ಕೆಳಗಡೆ ಇಳಿದ್ರೆ ನಿಮಗೆ ನದಿ ಕಾಣಿಸುತ್ತೆ. ಪರಶುರಾಮರು ಧ್ಯಾನ ಕುಂತಿದ್ದ ಜಾಗ ಯಾವುದು ಅಂತ ಗೊತ್ತಿಲ್ವಲ್ಲ. ಪರಶುರಾಮರು ಧ್ಯಾನ ಕುಂತಿದ್ರಲ್ಲ, ಆ ಜಾಗ ಅದು? ಓ, ಅದು ಪೇಂಟ್ ಮಾಡೋದಲ್ಲ, ಅದಾ? ಹೋಗ್ಬೋದಲ್ವೇ? ಪರಶುರಾಮರು ಧ್ಯಾನ ಮಾಡ್ತಿದ್ದ ಜಾಗ ಇದೆ ಅಲ್ಲ? ಇದೆ ಕತ್ತಿ ತೊಳೆದಿರೋದಲ್ಲಿ, ಕತ್ತಿ ತೊಳೆದು ಇಲ್ಲಿ. ಸೊ ಇದೆ ಪರಶುರಾಮರು ಧ್ಯಾನ ಮಾಡಿದಂಥ ಜಾಗ. ಸೊ ಇಲ್ಲಿ ಅವರು ರಕ್ತದ ಕಲೆನ, ಅವರ ಕೊಡಲಿಯ ಒಂದು ರಕ್ತದ ಕಲೆ ಹೋದಂಥ ಜಾಗ ಇದು. ಅವ್ರ ಕೊಡಲಿ ಜಾರಿ ಈ ಒಂದು ಜಾಗದಲ್ಲಿ ಬೀಳುತ್ತೆ. ಸೊ ಇಲ್ಲಿ ಬಿದ್ದಾಗ ಆ ಒಂದು ರಕ್ತದ ಕಲೆ ಮಾತಾಗುತ್ತೆ. ಕೊಡಲಿನ ಕತ್ತಿನ ಸರ್? ಕತ್ತಿನ ಕೊಡ್ಲಿ ಸರ್. ಕೊಡ್ಲಿ ಕೊಡ್ಲಿ ಅಲ್ವಾ? ಸರಿ ಸರ್. ಕತ್ತಿ ಅಂತ ಹೇಳಿದ್ರೆ, ಕತ್ತಿ ಅಂತ ಹೇಳಿದ್ರೆ ಇಲ್ಲಿ ಪರವಾಗಿಲ್ಲ, ನನಗೂ ಕನ್ಫ್ಯೂಸ್ ಆಯ್ತು, ಅದಕ್ಕೆ ಕೇಳಿದೆ. ಕೊಡ್ಲಿ ಅವ್ರದ್ದು ಲಾಸ್ಟ್ ಒಂದು ಚೂರು ಏನೋ ಒಂದು ಡ್ರಾಪ್ ರಕ್ತ ಇರುತ್ತೆ, ಅದೇ ಎಳ್ಳಷ್ಟು ರಕ್ತ ಅಂತ. ಬೆಳಿಗ್ಗೆ ತೊಳೆಯೋಣ ಅಂತಂದ್ರೆ ನೀವು ಇಕ್ಕಿ ಮುಂಕೊಂಡಿರ್ತಾರಂತೆ, ಅಲ್ಲಿ ಕೆಳಗಡೆ ಬಿದ್ದು ಅದೇ ಕ್ಲೀನ್ ಆಗಿ ಕತ್ತಿ ಹೊಡೆದ್ರೆ ಅಲ್ಲಿ ಇರುತ್ತೆ. ಇದನ್ನ ಪರಶುರಾಮ ಇದು ಹೊಂಡ ಅಂತ ಹೇಳಿ. ಪರಶುರಾಮ ಹೊಂಡ ಅದು? ಹಾಂ ಸರಿ ಸರಿ, ಗೊತ್ತಾಯ್ತು. ಇಲ್ಲಿ ಸ್ವಲ್ಪ ಹುಷಾರಾಗಿ ಬರಬೇಕು, ಪಾಚಿ ತುಂಬ ಇದೆ, 100% ಜಾರುತ್ತೆ. ನಾನು ಅಂಬೆಗಳಲ್ಲಿ ಇಟ್ಕೊಂಡು ಬರ್ತಾ ಇದ್ದೀನಿ. ಓಕೆ, ನಾನು ನೆಕ್ಸ್ಟು ನನ್ನ ಪ್ಲೇಸ್ ಬಂದುಬಿಟ್ಟು ಆಗುಂಬೆ. ಆಗುಂಬೆ ಹೋಗ್ತಾ ಹಂಗೆ ಸನ್ಸೆಟ್ ನೋಡ್ಕೊಂಡು ಹೋಗ್ತೀನಿ. ಸೊ ಆ ಸನ್ಸೆಟ್ಟು ಮತ್ತು ಆಗುಂಬೆಲಿ ಏನೇನು ನೋಡ್ತೀನಿ ಎಲ್ಲನೂ ನೆಕ್ಸ್ಟ್ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತೀನಿ.